ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳ್ತೀನಿ. ಆ ಗಿರಿಜಾಯಿಂದಾಗಿ ನಮ್ಮ ಸಂಸ್ಥೆ ಹೆಸರು ಹಾಳಾಗೋ ಆಗಾಯ್ತು. ಲಕ್ಷ್ಮಿ, ನಮ್ಮಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ, ನಮ್ಮನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಸಾರಿ ಯಾಕೆ ಕೇಳ್ತೀರಾ ಡಾಕ್ಟರ್? ಅವ್ರೇನು ಅಂತ ಬೇಗನೆ ಗೊತ್ತಾಯ್ತಲ್ಲ. ಹಲೋ, ಹೌದಾ? ಹೌದಾ, ಓಕೆ, ಕಂಪ್ಲೇಂಟ್ ಕೊಡೋಣ. ಒಂದು ಬ್ಯಾಡ್ ನ್ಯೂಸ್, ಆ ಗಿರಿಜಾ ತಪ್ಪಿಸ್ಕೊಂಡ್ಬಿಟ್ಲು. ನಮ್ ಸ್ಟಾಫ್ ತುಂಬಾ ಟ್ರೈ ಮಾಡಿದ್ರಂತೆ, ಆದ್ರೆ ಅವಳನ್ನ ಹಿಡಿಯಕ್ ಆಗ್ಲಿಲ್ವಂತೆ. ಬಟ್ ನಮ್ ಕಡೆಯಿಂದ ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ, ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಆ ಗಿರಿಜನ್ನ ಹೇಗಾದ್ರೂ ಮಾಡಿ ಹಿಡದೇ ಹಿಡಿತೀವಿ. ಹಾಗೆ ಒಂದು ಗುಡ್ ನ್ಯೂಸ್ ಇದೆ, ಎಸ್ಪೆಷಲಿ ಇದು ಲಕ್ಷ್ಮಿ ನಿಮಗೋಸ್ಕರ. ನೀವು ಪರ್ಫೆಕ್ಟ್ಲಿ ಆಲ್ ರೈಟ್, ನಿಮಗೆ ಯಾವ ಸಮಸ್ಯೆನೂ ಇಲ್ಲ. ಸರ್, ನೀವು ಹೇಳ್ತಿರೋ ನಿಜಾನಾ? ನಿಜಾನೇ, ನೀವು ನಂಬಲೇಬೇಕು. ಆದ್ರೆ ನೀವು ಅವಳನ್ನ ಟೆಸ್ಟ್ ಮಾಡ್ಲೇ ಇಲ್ವಲ್ಲ ಡಾಕ್ಟರ್? ನಾನು ಅವಳಿಗೆ ಮಾಡಬೇಕಾಗಿದ್ದ ಫಿಸಿಕಲ್ ಟೆಸ್ಟ್ ಗಳನ್ನ ಮಾಡಿದ್ದೆ, ಆದ್ರೆ ಕೌನ್ಸಿಲಿಂಗ್ ಅಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ ಟೆಸ್ಟ್ ಮಾಡಬೇಕಿತ್ತು. ಆದ್ರೆ ಸಿಚುಯೇಷನ್ನೇ ಅವ್ರಿಗೆ ಟೆಸ್ಟ್ ಕೊಟ್ಬಿಡ್ತು. ಮನಸ್ಥಿತಿ ಬ್ಯಾಲೆನ್ಸ್ಡ್ ಆಗಿರೋರಿಗೆ ಮಾತ್ರ ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗೆ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡೋದಕ್ಕೆ ಸಾಧ್ಯ. ಗಿರ್ಜಾ ವಿಚಾರದಲ್ಲಿ ಲಕ್ಷ್ಮಿ ತುಂಬಾ ಕ್ವಿಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಆಸ್ ಎ ಡಾಕ್ಟರ್ ನಾ ಹೇಳ್ತಾ ಇದ್ದೀನಿ, ಲಕ್ಷ್ಮಿ ಇಸ್ ಅಬ್ಸಲ್ಯೂಟ್ಲಿ ಫೈನ್. ಆದ್ರೆ ಇದು ಹೇಗ್ ಸಾಧ್ಯ? ಲಕ್ಷ್ಮಿಗ್ ಹುಷಾರ್ ಆಗಿಲ್ಲ, ಅವಳಿಗೆ ಸಮಸ್ಯೆ ಇದೆ. ಅಮ್ಮ, ಡಾಕ್ಟರ್ ಹೇಳ್ತಿದ್ದಾರೆ ಅಂದ್ಮೇಲೆ? ಮೇಡಮ್, ನೀವು ಡೇ ಒನ್ ನಿಂದಾನು ಇದನ್ನೇ ಹೇಳ್ತಾ ಇದ್ದೀರಿ. ನೀವು ಡಾಕ್ಟರ್ ಅಲ್ಲ, ನಾ ಡಾಕ್ಟರ್ ಅಂತ ಅವತ್ತೇ ಕ್ಲಾರಿಟಿ ಕೊಟ್ಟಿದ್ದೀನಿ. ಶೀಸ್ ಫೈನ್. ನನಗ್ ಸಮಾಧಾನ ಆಗ್ತಿಲ್ಲ ಪುಟ್ಟ. ಇವ್ರು ಏನು ಪರೀಕ್ಷೆನೆ ಮಾಡದೆ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ನಾಳೆ ಮತ್ತೆ ಏನಾದ್ರೂ ಹೀಗೆ ಆದ್ರೆ ಯಾರ್ ಹೊಣೆ? ಯಾಕತ್ತೆ, ಡಾಕ್ಟರ್ ಹೇಳಿದ್ಮೇಲೂ ನಿಮ್ಗ್ ಅನುಮಾನನ? ನಿಮಗ್ ನನ್ನನ್ನ ಮನೆ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ವಾ? ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಲಕ್ಷ್ಮಿ, ಮನೆಯವರು ಮನೆ ಸೇಫ್ಟಿ ಪ್ರಶ್ನೆ. ನೋಡಿ ವೈಷ್ಣವ್, ನಾನು ನನ್ನ ರಿಪೋರ್ಟ್ ಹೇಳಾಗಿದೆ, ನೀವು ಫಾರ್ಮಾಲಿಟೀಸ್ ಮುಗಿಸಿ ಲಕ್ಷ್ಮಿ ಅವ್ರನ್ನ ಮನೆ ಕರ್ಕೊಂಡು ಹೋಗ್ಬೋದು. ಮಹಾಲಕ್ಷ್ಮಿ, ನಾನು ನಿಮ್ ಬ್ಯಾಗ್ನ ತಗೊಂಡು ಹೋಗಿ ಡಿಕ್ಕಿಗೆ ಇಡ್ತೀನಿ. ಅಪ್ಪ, ನೀವು ಒಂದ್ಸಲ ಬಿಲ್ಡಿಂಗ್ ಕಡೆ ಹೋಗಿ ಬನ್ನಿ. ನನಗಂತೂ ಹಾಲ್ ಕುಡಿದ್ರೆ ಸಂತೋಷ ಆಗ್ತಾ ಇದೆ. ಒಳ್ಳೇದ್ ಬಯಸೋರಿಗೆ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಲಕ್ಷ್ಮಿ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಾ, ಈಗ ಮನೆಗೆ ಹೋಗೋಣ. ನೀವು ಹೋಗ್ತೀರಿ, ನಾನು ಬಂದೆ. ಯಾಕೆ ಇನ್ನೂ ಇಲ್ಲಿದ್ದು ಏನ್ ಮಾಡ್ಬೇಕು ಅಂತಿದ್ಯಾ? ಹಾ, ಸರಿ ಸರಿ, ಆಯ್ತು. ಗಂಗಾ, ಏನ್ ಆ ತರ ನೋಡ್ತಿದ್ಯ ಲಕ್ಷ್ಮಿ? ಗೆದ್ದೆ ಅಂತ ಖುಷಿನಾ? ಇವತ್ ಯಾವ ದಿನ ಅಂತ ನೆನ್ಪಿದ್ಯಾತೆ? ವ್ರತದ ಕೊನೆ ದಿನ, ಮಹಾಮಂಗಳಾರತಿ ಮಾಡೋ ದಿನ. ಮನೆಯಿಂದ ನನ್ನ ಹೊರಗ ಹಾಕ್ಬೇಕಾದ್ರೆ ನಾನೊಂದ್ ಮಾತು ಹೇಳಿದ್ದೆ, ನೆನ್ಪಿದ್ಯಾ? ಇವತ್ ನಾನ್ ಸೋತಿರ್ಬೋದು, ಆದ್ರೆ ನಾನ್ ವಾಪಸ್ ಬಂದೇ ಬರ್ತೀನಿ. ಈ ವ್ರತದ ಕೊನೆ ದಿನದ ಮಂಗಳಾರತಿ ನಾನೇ ಮಾಡ್ತೀನಿ. ಇದು ನಾನ್ ಮಾಡ್ತಿರೋ ಪ್ರತಿಜ್ಞೆ. ನಾನ್ ಈ ಮನೆಗೆ ಮತ್ತೆ ಬರುವಾಗ ನಿಮ್ ಮುಖವಾಡದ ಪರ್ದೆನ ಕಳ್ಚಿಡ್ತೀನಿ.
ನಿಮ್ ಮುಖವಾಡ ಕಳ್ಚೋಳು ನಾನೆ, ನಿಮ್ ನಾಟಕನ ಕೊನೆ ಮಾಡೋಳು ನಾನೆ. ಆ ದೇವಿ ಯಾವತ್ತಿದ್ರು ನನ್ ಪರ ಅಲ್ಲ, ಸತ್ಯದ ಪರ. ನಾನ್ ಗೆದ್ದೆ ಅಂತ ಬೀಗಲ್ಲ ಅತ್ತೆ, ಯಾಕಂದ್ರೆ ಇದು ಸತ್ಯದ ಗೆಲುವು. ಇನ್ನು ಸತ್ಯ ಹೊರಗ್ ಬರೋದು ಬಾಕಿ ಇದೆ ಅತ್ತೆ. ನಾನ್ ಮನೆಗ್ ಬಂದ್ಮೇಲೆ ನಿಮ್ ಮುಖವಾಡನ ಕಳ್ಚೋ ಕೆಲ್ಸ ಶುರು ಆಗತ್ತೆ. ನೀವು ಬಚ್ಚಿಟ್ಟಿರೋ ರಹಸ್ಯನೆಲ್ಲ ಹೊರಗ್ ತರ್ತೀನಿ, ಜೊತೆಗೆ ಕೀರ್ತಿಗೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ. ಇದು ಈ ಲಕ್ಷ್ಮಿ ತೊಟ್ಟಿರೋ ಪಣ. ಸುಪ್ರೀತಾ ಮೇಡಮ್, ನನಗೆ ಆಗ್ತಿರೋ ಖುಷಿಗೆ ಮನೆಗೆ ಹೋದ್ ಕೂಡಲೇ ಒಬ್ಬಟ್ಟಿನ ಅಡುಗೆ ಮಾಡ್ಬಿಡ್ತೀನಿ, ಹೊಟ್ಟೆ ತುಂಬಾ ಊಟ ಮಾಡ್ಬಿಡ್ತೀನಿ. ಯಾಕೆ ಇಷ್ಟು ದಿನ ಹೊಟ್ಟೆ ತುಂಬಾ ಊಟ ಮಾಡ್ತಿರ್ಲಿಲ್ವಾ? ಅಯ್ಯೋ ಹಂಗಲ್ಲ ಮೇಡಮ್, ಲಕ್ಷ್ಮಕ್ಕ ಇರ್ಲಿಲ್ವಲ್ಲ ಮನೆಯೆಲ್ಲ ಬಿಕ್ಕು ಅನ್ಸೋದು. ಆ ಬೇಜಾರಲ್ಲಿ ಗಂಟ್ಲಿಗೆ ಅನ್ನ ಹಿಂಗಿಳಿಯುತ್ತೆ, ಈಗ ಲಕ್ಷ್ಮಕ್ಕ ಬರ್ತಿದಾರಲ್ಲ ಫುಲ್ ಜಾಮ್ ಜಾಮ್. ಹೌದು ಲಕ್ಷ್ಮಿ, ಅಂತೂ ನೀ ಹೇಳ್ದ ಹಾಗೆ ಮಂಗಳಾರತಿಗೆ ಮನೆಗೆ ಬಂದ್ಬಿಡ್ತೀಯಲ್ಲ, ಅದೇ ಖುಷಿ. ನಾನ್ ನಿನಗೆ ಅವತ್ತೇ ಹೇಳಿಲ್ವಾ ಸುಪ್ರೀತಾ, ನನ್ ಸೊಸೆ ಪೇಟ್ ತಂತರನೆ ಅಂತ? ಹಠ ಅಂದ್ರೆ ಹಠ, ಚಾಲೆಂಜ್ ಅಂದ್ರೆ ಚಾಲೆಂಜ್. ಚಾಲೆಂಜ್ ಮತ್ತೆ ಮತ್ತೆ ಚಾಲೆಂಜ್ ಮಾಡಿ ನನ್ನೊಳಗಿರೋ ಕಿಚ್ಚನ್ನ ಹೆಚ್ಚ ಮಾಡ್ತಿದ್ಯಾ ಲಕ್ಷ್ಮಿ? ಏನಂದೆ, ಇದು ಈ ಮಹಾಲಕ್ಷ್ಮಿ ತೊಟ್ಟಿರೋ ಪಣ. ನೀನ್ ಅದೇನ್ ತೋಡ್ತೀಯೋ ತೊಡು, ಅದನ್ನ ತೊಡೆದ್ ಹಾಕೋದು ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಸರಿ ಹೊರಡೋಣವಾ? ಏನ್ ಮಗನೆ, ಹೆಂಡತಿನ ಮನೆ ಕರ್ಕೊಂಡು ಹೋಗೋಕೆ ಇಷ್ಟೊಂದ್ ಅರ್ಜೆಂಟಾ? ಈ ವಿಷಯದಲ್ಲಿ ನೀನು ಥೇಟ್ ನಂತರನೆ. ಅಯ್ಯೋ ಆಗಲ್ಲಪ್ಪ, ಗಂಗಕ್ಕ ಹಬ್ಬದ ಅಡುಗೆ ಮಾಡಕ್ಕೆ ಲೇಟ್ ಆಗುತ್ತೆ ಅಂದೆ ಅಷ್ಟೇ. ಹೌದೌದು, ಅಡುಗೆ ಮಾಡಕ್ಕೆ ಟೈಮ್ ಆಗತ್ತೆ. ಸರಿ ಸರಿ, ಯಂಗ್ ಕಪಲ್ ನ ತುಂಬಾ ಹೊತ್ತು ಕಾಯಿಸೋದ್ ಬೇಡ, ನಡೀರಿ ಹೊರಡೋಣ. ನಡೀರಿ. ಅಯ್ಯೋ ಏನ್ರಿ ಆಯ್ತು ಮಹಾಲಕ್ಷ್ಮಿ? ರೀ, ನೀವು ಕೊಟ್ಟಿದ್ ದೇವಿ ಮೂರ್ತಿನ ನಾನು ಇದ್ದಿದ್ ರೂಮ್ನಲ್ಲೇ ಬಿಟ್ಬಿಟ್ ಬಂದಿದ್ದೀನಿ. ಅಷ್ಟೇನಾ, ನಾನು ಬೇರೆ ಏನೋ ಆಯ್ತು ಅನ್ಕೊಂಡೆ. ಏನಪ್ಪ, ಹೆಂಡತಿ ಕಾವಲಿಗೆ ದೇವ್ರನ್ನ ಕಳ್ಸಿದಿರೋ? ಹಾಗಲ್ಲ ಅತ್ತೆ, ಅದ್ರಲ್ಲಿ ತಪ್ಪೇನಿದೆ? ಇಷ್ಟೊಂದ್ ಯಾಕೆ ಮುಜುಗರ ಪಡ್ತಿದ್ಯಾ? ನಿನ್ ಹೆಂಡತಿಗೆ ನೀನ್ ಗಿಫ್ಟ್ ಕೊಟ್ರೆ ನಮ್ಗೆಲ್ರಿಗೂ ಖುಷಿನೇ ಅಪ್ಪ. ರೀ, ನಾನ್ ಹೋಗಿ ತಗೊಂಡ್ ಬರ್ತೀನಿ. ಒಬ್ರೆ ಯಾಕೆ ಹೋಗ್ತೀರಿ? ನಾನು ಬರ್ತೀನಿ, ಬನ್ನಿ ಜೊತೆಗೆ ಹೋಗೋಣ. ಅಯ್ಯೋ ಏನ್ ನೀವೆಲ್ಲದಕ್ಕೂ, ಸುಮ್ನೆ ಹೋಗ್ ಬರ್ತೀನಿ ಅಂದೆ ಅಷ್ಟೇ. ನೀವು ಹೊರಡದಿದ್ರೆ ಹೊರಡಿ, ನಾವ್ ಹಿಂದೆ ಬರ್ತೀವಿ. ಅಯ್ಯೋ ನಿಮ್ಮನ್ ಬಿಟ್ಟು ಹೋಗಿ ನಾವೇನ್ ಮಾಡೋದು, ಬನ್ನಿ ನೀವೂನು ಒಟ್ಟಿಗೆ ಹೋಗೋಣ. ಈ ಸುಪ್ರೀತಾ ನನ್ನ ಓವರ್ಟೇಕ್ ಮಾಡ್ತಿದ್ದಾಳೆ ಅಲ್ಲ, ನಾವ್ಯಾಕೆ ಇಲ್ಲಿ ಕಾಯ್ಕೊಂಡು ಕೂತ್ಕೋಬೇಕು? ಅದು ಈ ಹಾಳಾದೊಳಗೋಸ್ಕರ, ಎಲ್ಲ ನನ್ ಕರ್ಮ. ಸರಿ, ಇಲ್ಲೇ ಇದ್ದೀರಾ? ಯಾಕ್ ಮೇಡಮ್, ಏನಾಯ್ತು? ಗಾಬರಿ ಆಗೋಂತದ್ದೇನಿಲ್ಲ, ಡಾಕ್ಟರ್ ನಿಮ್ಮ ಹತ್ರ ಸುಮ್ನೆ ಮಾತಾಡ್ಬೇಕು ಅಂತ ಹೇಳಿದ್ರು. ಅಷ್ಟೇನಾ, ಸರಿ ಸರಿ ಆಯ್ತು ಬನ್ನಿ. ಸರಿ, ನೀವು ಹೋಗಿ ಡಾಕ್ಟರ್ ಮೀಟ್ ಮಾಡ್ಕೊಂಡ್ ಬನ್ನಿ, ನಾನ್ ಹೋಗಿ ದೇವಿ ವಿಗ್ರಹ ತಗೊಂಡ್ ಬರ್ತೀನಿ. ನೀವು ಬಚ್ಚಿಟ್ಟಿರೋ ರಹಸ್ಯನೆಲ್ಲ ಹೊರಗ್ ತರ್ತೀನಿ, ಕೀರ್ತಿಗೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ. ಇದು ಈ ಲಕ್ಷ್ಮಿ ತೊಟ್ಟಿರೋ ಪಣ. ಅತ್ತೆ ಜೊತೆ ಚಾಲೆಂಜ್ ಮಾಡಕ್ ನನ್ಗೂ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ಹಿಡ್ದಿರೋ ಕೆಲ್ಸ ಸಾಧಿಸ್ಬೇಕು ಅಂದ್ರೆ ಯಾರೇ ಆದ್ರೂ ಸರಿ ಎದ್ರಾಕೊಳ್ಳೇಬೇಕು.
ನನ್ನ ಕಾಪಾಡು ಲಕ್ಷ್ಮಿ, ಲಕ್ಷ್ಮಿ ಪ್ಲೀಸ್ ಲಕ್ಷ್ಮಿ, ನನ್ನ ಮರಿಬೇಡ ಲಕ್ಷ್ಮಿ, ಪ್ಲೀಸ್ ಲಕ್ಷ್ಮಿ ನನ್ನ ಕಾಪಾಡು. ಯಾಕೆ ಸುಮ್ಮನಾಗ್ಬಿಟ್ಟೆ, ಯಾಕೆ ನನ್ನ ಕಾಪಾಡ್ತಿಲ್ಲ ನೀನು, ನನ್ನ ಮರ್ತು ಬಿಟ್ಟೆ, ಯಾಕೆ ಲಕ್ಷ್ಮಿ ಯಾಕೆ ಮರ್ತು ಬಿಟ್ಟೆ. ಓ ವೈಷ್ಣವ್ ಬನ್ನಿ ಕೂತ್ಕೊಳ್ಳಿ. ಹೊರಟಿದ್ರ? ಹೌದು ಡಾಕ್ಟರ್, ಇನ್ನೇನ್ ಹೊರಟಿದ್ವಿ ಅಷ್ಟ್ರಲ್ಲಿ ನೀವು ಕರೆದ್ರಿ. ಕೋರ್ಟಲ್ಲಿ ಜಡ್ಜು, ಹಾಸ್ಪಿಟಲ್ ಅಲ್ಲಿ ಡಾಕ್ಟರು ಕರೆದಾಗ ಬೇಗ ಬಂದ್ಬಿಡ್ಬೇಕು, ಯಾಕೆಂದ್ರೆ ನೀವು ಲೇಟ್ ಮಾಡಿದ್ರೆ ಜಡ್ಜ್ಮೆಂಟ್ ಬದಲಾಗ್ಬಿಡುತ್ತೆ. ಹೇಳಿ ಡಾಕ್ಟರ್, ಏನ್ ವಿಷಯ? ಅದು ನಾನು ಹೇಳಕ್ ಹೊರಟಿರೋದು ತುಂಬಾ ಕಾಮನ್ ಮ್ಯಾಟರ್, ಆದ್ರೆ ಇಂಪಾರ್ಟೆಂಟ್ ಮ್ಯಾಟರ್. ನಿಮ್ ವೈಫ್ ಲಕ್ಷ್ಮಿ ಇದಾರಲ್ಲ, ಅವ್ರಿಗೆ ಏನಂದ್ರೆ ಏನೋ ಪ್ರಾಬ್ಲಮೇ ಇಲ್ಲ, ಅವ್ರ ಸಮಸ್ಯೆ ಇರೋದು ಮನೇಲಿ. ಮನೆಯಲ್ಲ? ಹೌದು, ಹಾಗಂತ ಮನೆ ಗೋಡೆ ಒಡಿಸಿ ಕಿಟಕಿ ಒಡಿಸಿ ಅಂತ ವಾಸ್ತು ಸರಿ ಮಾಡಿಸಿ ಅಂತ ಹೇಳ್ತಿಲ್ಲ ನಾನು. ಮನಸ್ಥಿತಿ ಸರಿ ಇದ್ರೆ ಮನೆ ಸ್ಥಿತಿನೂ ಚೆನ್ನಾಗಿರುತ್ತಲ್ವಾ? ವಾಸ್ತುಬದ್ಧವಾಗಿರೋ ಮನೆಗಳಲ್ಲೇ ಎಷ್ಟು ಜಗಳ ಆಗಿಲ್ಲ ಹೇಳಿ. ಚೌಪಡಿಗಳಲ್ಲಿರೋರ್ಗೆ ಯಾವುದೇ ವಾಸ್ತುನೂ ಇರಲ್ಲ, ಅವರು ಚೆನ್ನಾಗೇ ಇರ್ತಾರಲ್ವಾ? ಅಯ್ಯೋ ನೋಡಿ, ವಸ್ತು ಬಿಟ್ಟು ವಾಸ್ತು ಕಡೆ ಹೊರಟೋಯ್ತು ಮ್ಯಾಟ್ರು. ಅದೇ ಮನೇಲೇನೋ ಸಮಸ್ಯೆ ಅಂತಿದ್ರಿ. ಹಾ ಹೌದೌದು, ಅಂದ್ರೆ ಇದ್ದೇ ಇರುತ್ತಲ್ವಾ ಅತ್ತೆ ಸೊಸೆ ಜಗಳ, ಮನಸ್ತಾಪ, ಇದೇ ಲಕ್ಷ್ಮಿ ಅವ್ರನ್ನ ಕಾಡ್ತಿರೋದು ಅಂತ ನನಗನ್ನಿಸ್ತಾ ಇದೆ. ಅದೊಂದ್ ಸರಿ ಮಾಡ್ಕೊಂಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಡಾಕ್ಟರ್, ನಮ್ಮ ಮನೇಲಿ ಆ ಥರದ್ದೆಲ್ಲ ಏನಿಲ್ಲ, ಅತ್ತೆ ಸೊಸೆ ಅನ್ಯೂನ್ಯವಾಗೇ ಇದ್ದಾರೆ. ನಂಗೆ ಅರ್ಥ ಆಗತ್ತೆ, ಅಮ್ಮನೋ ಹೆಂಡತಿನೋ ಅನ್ನೋ ಗೊಂದಲ. ಅವ್ರ ಕೈ ಹಿಡಿದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ, ಇವ್ರ ಕೈ ಹಿಡಿದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ. ಡಾಕ್ಟರ್, ನಮ್ಮನೇಲಿ ಆ ಥರ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ, ಇನ್ಫ್ಯಾಕ್ಟ್ ಅಮ್ಮ ಮತ್ತೆ ಮಹಾಲಕ್ಷ್ಮಿ ಆರಾಮಾಗೇ ಇದ್ದಾರೆ. ಏನಾಯ್ತು ನೋಡ್ದೆ? ಕೀರ್ತಿ ನೋಡಿದ್ರ? ಹೌದು ಹೌದು, ಕೀರ್ತಿ. ಲಕ್ಷ್ಮಿ ಸ್ವಲ್ಪ ಸಮಾಧಾನ ಮಾಡ್ಕೋ, ಏನೇನೋ ಕನ್ವರ್ಸ್ ಬೇಡ. ನೀರ್ ಕುಡಿತ್ಯಾ? ಅಯ್ಯೋ, ನನ್ ಸಮಾಧಾನ ಆಗೋದಿರ್ಲಿ, ನಾನ್ ನಿಜವಾಗ್ಲೂ ಕೀರ್ತಿ ನೋಡ್ದೆ. ಅವರು ಕಾರಲ್ಲಿ ಲಾಕ್ ಆಗಿದ್ರು, ಅವ್ರು ನನ್ನ ನೋಡಿ ಕಾಪಾಡು ಕಾಪಾಡು ಅಂತ ಕರೀತಿದ್ರು. ನಾನು ಕಲ್ಲು ಗ್ಲಾಸು
ಲಕ್ಷ್ಮಕ್ಕ, ನಿಮಗೆ ಕಾಯಿಲೆ ಏನಿಲ್ಲ ಅಂತ ಡಾಕ್ಟ್ರೆ ಹೇಳಾಯ್ತಲ್ಲ, ನೀವ್ ಯಾಕೆ ಮತ್ತೆ ನಾಟಕ ಆಡ್ತಿದ್ದೀರಿ? ಸಾಕು ಲಕ್ಷ್ಮಕ್ಕ, ಮನೆಗೆ ಹೋಗೋಣ, ಕಾವೇರಮ್ಮಂಗಲ್ಲಿ ಬುದ್ಧಿ ಕಲ್ಸೋಣ. ಇವಾಗ ಏನಿದು ಕೀರ್ತಿ ಅಕ್ಕನ ಹೊಸ ನಾಟಕ? ಮಹಾಲಕ್ಷ್ಮಿ, ಯಾವ ಕೀರ್ತಿನೂ ಇಲ್ಲ, ಏನೂ ಇಲ್ಲ, ನಡೀರಿ ಮನೆಗೆ. ನೀವ್ ಯಾಕೆ ನನ್ ಮಾತು ಕೇಳ್ತಿಲ್ಲ? ನನ್ ಕೀರ್ತಿ ನೋಡ್ದೆ, ಅವ್ರಿಗೆ ಏನೋ ಸಮಸ್ಯೆ ಆಗಿದೆ ರೀ, ನಾ ಅವ್ರನ್ನ ಕಾಪಾಡ್ಬೇಕು. ನಮ್ಮನ್ ಬಿಟ್ಟು ಅವ್ರ ಬೇರೆ ಯಾರಿದಾರೆ ಹೇಳಿ, ನಾ ಅವ್ರನ್ನ ಕಾಪಾಡೋಣ ರೀ. ಲಕ್ಷ್ಮಿ, ಮಹಾಲಕ್ಷ್ಮಿ, ದಿಸ್ ಇಸ್ ಟೂ ಮಚ್, ಸುಮ್ನೆ ಮನೆ ನಡೀರಿ. ಕೀರ್ತಿ, ಕೀರ್ತಿ ಎಲ್ಲಿದ್ದೀರಾ? ಕೀರ್ತಿ, ಲಕ್ಷ್ಮಿ, 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 ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಇಲ್ಲಿ ಚಿಕ್ಕಮ್ಮ, ನಾ ಕೀರ್ತಿನ ಕಾಪಾಡ್ಬೇಕು. ಕೀರ್ತಿ ಎಲ್ಲ ಹೋದ್ರೆ ಕೀರ್ತಿ, ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ಕೀರ್ತಿ, ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ಇಷ್ಟು ದಿನ ನನಗ್ ಮಾತನೇ ಕಾಣಿಸ್ತಿದ್ಲು ಅನ್ಕೊಂಡೆ, ಇವಾಗ ಈ ಲಕ್ಷ್ಮಿಗೂ ಕಾಣಿಸ್ತಿದ್ದಾಳೆ. ಒಂದೊಂದ್ಸಲ ಕೀರ್ತಿ, ನೀನ್ ಇಂಥದೆಲ್ಲ ಮಾಡಿ ನನ್ ಕಣ್ಣಲ್ಲಿ ಒಳ್ಳೆಯವಳಾಗ್ ಕಾಣಿಸ್ಬಿಡ್ತೀಯ. ಇಲ್ಲ, ನಾವು ಕೀರ್ತಿನ ಕಾಪಾಡ್ಬೇಕು. ಏನ್ ಮಾಡ್ತಿದೀರ ಮಹಾಲಕ್ಷ್ಮಿ? ಪುಟ್ಟ, ಇವಳಿಗೆ ಏನಾಗಿದ್ಯೋ? ಬೀದಿಲಿ ಈ ತರ ಎಲ್ಲ ಆಡಿ ನಮ್ ಮನೆ ಮರ್ಯಾದೆ ತೆಗಿಬೇಡ ಅಂತ ಹೇಳ ಅವಳಿಗೆ. ಕೀರ್ತಿ, ಎಲ್ಲಿದೀರ ಕೀರ್ತಿ? ಕೀರ್ತಿ ಅಂತ ಕೀರ್ತಿ, ಮತ್ತೆ ನಾಟಕ ಶುರು ಮಾಡಿದ್ಲಿ ಇವಳು. ಅಮ್ಮ, ನಾಟಕ ಕೀರ್ತಿ ಅಂತೆಲ್ಲ ಹೇಳ್ಬೇಡ, ಮಹಾಲಕ್ಷ್ಮಿ ನಾಟಕ ಮಾಡೋಂತವ್ರಲ್ಲ. ಮಹಾಲಕ್ಷ್ಮಿ ಸಾಕು, ನಿಲ್ತಿ. ಇಲ್ಲ ರೀ, ನಾನ್ ನಿಲ್ಸಲ್ಲ. ಕೀರ್ತಿ ಅವ್ರನ್ನ ಹುಡುಕದನ್ನ ನಾನ್ ನಿಲ್ಸಲ್ಲ. ಮಹಾಲಕ್ಷ್ಮಿ, ನಾನು ಕೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಕೀರ್ತಿ ಇಚ್ಚಿದಾಗೆ ನಾನೇ ನನ್ ಕೈಯಾರ ಬೆಂಕಿ ಇಟ್ ಬಂದಿದ್ದೀನಿ ಮಹಾಲಕ್ಷ್ಮಿ, ಅದನ್ನ ನೀವು ನೋಡಿದಿರಾ. ಇಷ್ಟೆಲ್ಲ ಆದ್ಮೇಲೆ ಕೀರ್ತಿ ಬರಕ್ ಹೇಗ್ ಸಾಧ್ಯ, ನೀವೇ ಹೇಳಿ. ಹಾಗಾದ್ರೆ ನಾನ್ ಕೀರ್ತಿ ನೋಡಿದ್ದು ಸುಳ್ಳು ಅಂತಾನ ನೀವ್ ಹೇಳ್ತಿರೋದು? ನಿಮ್ ನಂಬಿಕೆಗೆ ನಾನೇನು ಸಾಕ್ಷಿ ತೋರ್ಸಕ್ ಆಗಲ್ಲ. ಆದ್ರೆ ಕೀರ್ತಿ ಬದುಕಿದಾರೆ, ಅವ್ರ ನನ್ ಮುಂದೆ ಕಾಣಿಸ್ಕೊಂಡಿದ್ದಾರೆ. ನಾನ್ ಯಾಕ್ ನಿಮಗ್ ಸುಳ್ಳು ಹೇಳಿ ಹೇಳಿ? ಕೀರ್ತಿ, ಎಲ್ಲಿದ್ದೀರ ಕೀರ್ತಿ? ಕೀರ್ತಿ ಕೇಳಿ, ಕೀರ್ತಿ ಕೇಳಿ. ಮಹಾಲಕ್ಷ್ಮಿ ನೋಡಿ, ಸಾಕು, ಕೀರ್ತಿ ನಮ್ ಪಾಲಿಗಿಲ್ಲ, ಇದೇ ಸತ್ಯ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಮೈಂಡ್ ಇಂದ ಕೀರ್ತಿನ ತೆಗೆದ್ಬಿಡಿ, ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ನಿಮ್ಮನ್ನ ಇಲ್ಲಿ ಸೇರಿಸೋವಾಗ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನಿಮ್ಗೂ ಗೊತ್ತಿರುತ್ತೆ. ಈಗೇನು, ನೀವು ಹುಷಾರಾಗಿದ್ದೀರಿ, ಡಾಕ್ಟರ್ ಹೇಳಿದ್ದಾರೆ. ಆದ್ರೆ ನೀವು ಮತ್ತೆ ಹೀಗೆ ಆಡಿದ್ರೆ ಏನ್ ಅರ್ಥ ಹೇಳಿ? ಪ್ಲೀಸ್ ಮಹಾಲಕ್ಷ್ಮಿ, ಅರ್ಥ ಮಾಡ್ಕೊಳ್ಳಿ. ಅವಳು ಅರ್ಥ ಮಾಡ್ಕೊಳ್ಳಲ್ಲ ಪುಟ್ಟ. ನಾನು ಇದನ್ನೇ ನಿಮ್ಮ ಹತ್ರನು ಹೇಳಿದ್ದು, ಡಾಕ್ಟರ್ ಹತ್ರನು ಹೇಳಿದ್ದು, ಸಮಸ್ಯೆ ಇದೆ, ಅದು ಅವಳನ್ನ ಕಾಡ್ತಾ ಇದೆ, ಕಾಟ ಕೊಡ್ತಾ ಇದೆ. ನಾವೆಲ್ಲರೂ ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ದೀವಿ. ಪಾಪ ಲಕ್ಷ್ಮಿ ತನ್ನ ನೋವನ್ನ ಯಾರ ಹತ್ರ ಹೇಳ್ಕೋಬೇಕು ಹೇಳು? ಅಮ್ಮ ಪ್ಲೀಸ್, ನಾನ್ ಏನಾದ್ರೂ ಹೇಳಿದ್ರೆ ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಿನಗೆ ಅನ್ನಿಸ್ಬಹುದು ಪುಟ್ಟ. ಆದ್ರೆ ಇಲ್ಲಿ ನೋಡು ಏನಾಗ್ತಿದೆ. ಕಶ್ಯಪ್ ಮನೆ ಸೊಸೆ ಈಗ ಸಿಕ್ಕಿದ ಕಡೆ ಕೀರ್ತಿ ಕೀರ್ತಿ ಅಂತ ಓಡಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅವಳ ಪರಿಸ್ಥಿತಿ ನೋಡಿದ್ರೆ ನನ್ ಕರಳು ಚುರ್ ಅಂತಿದೆ ಕಣೋ. ಡಾಕ್ಟರ್ ಹೇಳಿದಾರ್ ತಾನೆ ಅವಳು ಏನು ಸಮಸ್ಯೆ ಇಲ್ಲ ಅಂತ. ಹಾಗಾದ್ರೆ ಸಮಸ್ಯೆ ಇಲ್ದೆ ಲಕ್ಷ್ಮಿ ಈ ತರ ಆಡ್ತಿದಾಳ? ಕಲ್ಲಂತೆ ಕಾರ್ ಅಂತೆ ಕೀರ್ತಿ ಅಂತೆ ಇದ್ ಯಾರಾದ್ರೂ ನಮ್ಮ ಮಾತಾ? ಹೋಗ್ಲಿ, ಸತ್ತೋಗಿರೋ ಕೀರ್ತಿ ಬಂದು ಮಾತಾಡ್ತಾಳೆ ಅಂದ್ರೆ ನೀನ್ ಅದನ್ನ ನಂಬ್ತೀಯ? ನನ್ನ ಪ್ರಕಾರ ಲಕ್ಷ್ಮಿಗೆ ಸಮಸ್ಯೆ ಇದೆ ಇದೆ. ನನ್ನ ಪ್ರಕಾರ ಲಕ್ಷ್ಮಿಗೆ ಸಮಸ್ಯೆ ಇದೆ ಇದೆ ಇದೆ. ಸುಪ್ರೀತ ಮೇಡಮ್, ಕಾವೇರಮ್ಮನ್ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ಎಂತವರೆಗೂ ಲಕ್ಷ್ಮಕ್ಕಂಗೆ ಸಮಸ್ಯೆ ಇದೆ ಅಂತ ಡೌಟ್ ಬರುತ್ತೆ. ನಾವು ಪರ್ಫಾರ್ಮ್ ಮಾಡ್ಬೇಕು ಗಂಗಾ. ಅದ್ಗೆ ಡಾಕ್ಟ್ರೆ ಹೇಳ್ತಿದ್ದಾರೆ ಲಕ್ಷ್ಮಿಗೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ. ನೀವ್ ವಾದ ಮಾಡ್ತಾನೆ ಇದ್ದೀರಲ್ಲ, ನೀವು ಡಾಕ್ಟ್ರ? ಕಣ್ಣಿಗ್ ಕಣ್ಣಿದ್ದನ್ನ ಹೇಳೋದಿಕ್ಕೆ ಡಾಕ್ಟ್ರೆ ಆಗ್ಬೇಕಾಗಿಲ್ಲ ಸುಪ್ರೀತ. ಅವತ್ ಮನೇಲಿ ಏನೆಲ್ಲ ಅನಾಹುತ ಮಾಡಿದ್ಲು ಅಂತ ನೀನೇ ನೋಡಿದ್ಯ ತಾನೆ? ಲಕ್ಷ್ಮಿನ ಇಲ್ಲಿಗೆ ಸೇರಿಸಿದ್ದೆ ಅವಳ ಕಾಯಿಲೆ ವಾಸಿ ಆಗ್ಲಿ ಅಂತ. ಅಂತದ್ರಲ್ಲಿ ನೀನೆ ನೋಡಿದ್ಯಲ್ಲ, ಆ ಕಾರ್ ಮೇಲೆ ಕಲ್ಲು ಎತ್ ಹಾಕಿದಾಳೆ. ಅದೇ ಕಲ್ಲನ್ನ ಇನ್ ಯಾರ್ದಾರ ತಲೆ ಮೇಲೆ ಎತ್ ಹಾಕಿದ್ರೆ ಏನ್ ಮಾಡ್ಬೇಕಿತ್ತು? ಕಾವೇರಮ್ಮ ನೀವ್ ಹೇಳೋದನ್ನ ಕರೆಕ್ಟ್,
ಆದ್ರೆ ಲಕ್ಷ್ಮಕ್ಕ ಹೇಳ್ತಿರೋದು ನಿಜ ಅನಿಸ್ತಿದೆ. ಮೇಡಮ್, ಲಕ್ಷ್ಮಕ್ಕ ಹೇಳ್ತಿರೋದು ನಿಜನೇ ಆಗಿದ್ರೆ ಅವ್ರು ನಿಜವಾಗ್ಲೂ ಕೀರ್ತಿ ಅಕ್ಕನ್ ನೋಡಿದ್ರೆ ಅದು ಕೀರ್ತಿ ಅಕ್ಕ ಅಲ್ಲ, ಕೀರ್ತಿ ಅಕ್ಕನ್ ದೆವ್ವ ಆಗಿದ್ರೆ, ಭೂತ ಆಗಿದ್ರೆ ಅದನ್ನೇ ಅವರು ಕೀರ್ತಿ ಅಂತ ಅನ್ಕೊಂಡು ಇಲ್ಲಿ ಬಂದು ಕೂಗ್ತಿರ್ಬೋದಲ್ವಾ? ಯಾರು ನಂಬಕ್ ಆಗದೆ ಇರೋದನ್ನ ಹೇಳ್ಬೇಡ ಗಂಗಾ. ಆ ಕೀರ್ತಿ ಆತ್ಮಕ್ಕೆ ಜೋತಾಡ್ಕೊಂಡಿರೋಳು ನೀನು. ನಂಬಕ್ ಆಗದೆ ಇರೋದು ಏನು ಇಲ್ಲ ಅದಕ್ಕೆ. ನಿಮ್ ಪ್ರಕಾರ ಒಟ್ಟಲ್ಲಿ ಲಕ್ಷ್ಮಿ ಚೆನ್ನಾಗಿದ್ದಾಳೆ ಅಲ್ವಾ? ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ ಪ್ಲೀಸ್.